ರಾಜ್ಯ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿರುವ ಬಿಜೆಪಿ ವಿರುದ್ಧ ಗುಡುಗಿರುವ ಸಚಿವ ಪ್ರಿಯಾಂಕರ್ಗೆ ನೂರು ದಿನಗಳಾದರೂ ವಿಪಕ್ಷ ನಾಯಕನನ್ನು ಆಯ್ಕೆ ಮಾಡಲಾಗದ ಬಿಜೆಪಿಗೆ ಸರ್ಕಾರದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರಿಗೆ ಏನು ಮಾಡಬೇಕೆಂಬುದೇ ಅರ್ಥ ಆಗ್ತಿಲ್ಲ ನಾವು ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡ್ತಿದ್ದೇವೆ ಬಿ ಜೆ ಪಿಯವರು ಅಧಿಕಾರ ಕಳ್ಕೊಂಡು ನೂರು ದಿನ ಆಯಿತು ಆದರೆ ದೆಹಲಿಯಿಂದ ವಿರೋಧ ಪಕ್ಷದ ನಾಯಕ ಆಯ್ಕೆ ಆಗಿಲ್ಲ ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಗಳಿಗೆ ಇಲ್ಲ ಅಂತ ಹೇಳಿದ್ದಾರೆ ಇದೀಗ ಬಸವರಾಜ ಬೊಮ್ಮಾಯಿ ಆರೋಪಕ್ಕೆ ಯಾವ ದಾಖಲೆಗಳಿವೆ ಎಲ್ಲೋ ಆಯಿತು ಪೆನ್ ಡ್ರೈವೋ ಆಡಿಯೋ ಬಾಂಬು ಎಲ್ಲವನ್ನು ತಗೊಂಡು ಬಿಡುಗಡೆ ಮಾಡಿಸಿ ಅಂಥದ್ದು ಇದ್ದರೆ ಬಿಡುಗಡೆ ಮಾಡಿಯಲ್ಲ ಯಾರು ತಪ್ಪು ಮಾಡೋರು ಕ್ರಮ ಕೈಗೊಳ್ತೀವಿ ಅನ್ನೋದು ಕಾಂಗ್ರೆಸ್ನ ಸಾಕಷ್ಟು ಸಚಿವರುಗಳು ಹೇಳಿದ್ದಾರೆ ಇನ್ನು ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದುಕೊಂಡು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದವರು ರಾಜ್ಯದ ಸಿ ಎಮ್ ಆಗಿದ್ದವರು ನಂತರ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದ ಜಗದೀಶ್ ಶೆಟ್ಟರ್ ಅವರು ಕೂಡ ಬಿ ಜೆ ಪಿ ವಿರುದ್ಧ ಗುಡುಗಿದ್ದಾರೆ ಬಿ ಜೆ ಪಿ ಅವರಿಗೆ ಮಾಡೋ ಕೆಲಸ ಇಲ್ಲ ಟೀಕೆಗಳನ್ನ ಮಾಡ್ಕೊಂಡಿದ್ದಾರೆ ವಿರೋಧ ಪಕ್ಷವಾಗಿ ಏನು ಮಾಡಬೇಕು ಅವ್ರಿಗೆ ಗೊತ್ತಾಯ್ತಾ ಇಲ್ಲ ಚಾರ್ಜ್ ಶೀಟ್ ಬಿಡುಗಡೆ ಮಾಡೋರಲ್ಲಿ ಅರ್ಥ ಇಲ್ಲ ಮೊದಲು ವಿರೋಧ ಪಕ್ಷದ ನಾಯಕರನ್ನು ನೇಮಕ ಮಾಡ್ಕೊಳ್ಳಿ ಪಕ್ಷ ಬಿಡುವವರ ಬಗ್ಗೆ ಕಾಳಜಿ ವಹಿಸಿ ಎಂದವರು ಕರೆಕ್ಟು ನಿಮ್ಮ ಪಕ್ಷದಲ್ಲೇ ಒಂದು ಕಾಲನ್ನು ಹೊರಗಡೆ ಇಟ್ಟಿರೋರನ್ನ ತಡೆಯೋಕ್ಕಾಯ್ತಾ ಇಲ್ಲ ನಿಮ್ಮ ಕೈಲಿ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿದ್ದರು ಅಮಿತ್ ಶಾ ಇದ್ದರು ರಾಜ್ಯದಲ್ಲಿ ವಿಪಕ್ಷ ನಾಯಕ ಯಾರೋ ಅಂತ ಗೊತ್ತಾಯಿತ ಇಲ್ಲ ನಿಮಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸುವ ಯಾವ ನೈತಿಕತೆ ಇಲ್ಲ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಬಿ ಜೆ ಪಿ ವಿರುದ್ಧ ಇದಕ್ಕೆ ಜನ ನೋಡ್ತಿರ್ತಾರೆ ಯಾರಿಗೇನು ಉತ್ತರ ಕೊಡ್ಬೇಕು ಅನ್ನೋದನ್ನು ಕೊಡ್ತಾರೆ ಚುನಾವಣೆಯಲ್ಲಿ